ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಆಗಿ ಬೆಳಗಿನ ತಿಂಡಿಗೆ ಅಥವಾ ದೇವರ ನೈವೇದ್ಯಕ್ಕೆ ಇವಾಗ ಹಬ್ಬಗಳು ಇದೆ ಸೊ ಈಸಿಯಾಗಿ ನಿಮಗೆ ಪುಳಿಯೋಗರೆ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ ಇವತ್ತು ಮಾಡೋವಂಥ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ರೇಖಾ ಅಡುಗೆ ಚಾನಲ್ನಲ್ಲಿ ನಿಮಗೆ ನಾಲ್ಕೈದು ವೆರೈಟಿ ಪುಳಿಯೋಗರೆ ರೆಸಿಪಿ ಇದ್ದಾವೆ ನೀವೇನಾದರೂ ನೋಡಿರಂದರೆ ಒಂದು ಸರಿ ಚೆಕ್ ಮಾಡಿ ಹಾಗೆ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ಥರ ರೆಸಿಪಿನೂ ಇದೆ ಮತ್ತು ಇವತ್ತಿನ ರೆಸಿಪಿ ನೀವು ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಮೂರು ಸಾವಿರ ಆದರೂ ಲೈಕ್ ಮಾಡಿ ತುಂಬ ಜನ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹೊಸದಾಗಿ ನನ್ನ ಚಾನೆಲ್ ಏನಾದರೂ ನೋಡ್ತಾ ಇದ್ರೆ ರೇಖಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ನೋಡಿ ಇಲ್ಲಿ ನಾನು ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದೀನಿ ಪಾತ್ರೆನಲ್ಲಿ ನಾನು ಮಾಡೋದು ಜಾಸ್ತಿ ಅನ್ನ ಯಾಕಂದರೆ ಪುಳಿಯೋಗರೆ ರೆಸಿಪಿ ಎಲ್ಲ ಬ್ರೇಕ್ಫಾಸ್ಟ್ ರೆಸಿಪಿಗೆ ಉದುರು ಉದ್ರಾಗಿದ್ದರೆ ಚೆನ್ನಾಗಿರುತ್ತೆ ನೀವು ಕುಕ್ಕರಲ್ಲಿ ಮಾಡಿದರೆ ಮುಂಚೆನೇ ಒಂದು ಪ್ಲೇಟಿಗೆ ಹಾಕಿ ತನ್ನಗೆ ಹಾಕ್ಬಿಡಿ ಆನಂತರ ಒಂದುವರೆ ಕಪ್ ಆಗೋಷ್ಟು ನೀರಿಗೆ ನಾನು ಈ ಥರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಇಟ್ಕೊಂಡು ಚೆನ್ನಾಗಿ ಕ್ಯೂ ಚೆತ್ತಿಟ್ಕೊಂಡಿದ್ದೀನಿ ಸೊ ನೀವು ಹುಲಿ ಕಡಿಮೆ ತಿನ್ನೋದಾದರೆ ಒಂದು ಅರ್ಧ ಹಾಕ್ಕೊಂಡು ನೆನೆ ಹಾಕ್ಕೊಳ್ಳಿ ಸಾಕು ನೀರು ಮಾತ್ರ ಒಂದು ಒಂದೂವರೆ ಆಗೋಷ್ಟು ಹಾಕಿಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವತ್ತು ತೋರಿಸೋಂಥ ರೆಸಿಪಿಗೆ ಈ ಥರ ಒಂದು ಮೆಜರ್ಮೆಂಟ್ ಸ್ಪೂನಿಂದ ನಾನು ಎಲ್ಲ ಅಳತೆ ತೋರಿಸ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಾಗಾನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಮೆಣಸುಕಾಳು ಹಾಕೊಂಡಿದ್ದೀನಿ ಸೊ ಇದೆಲ್ಲ ಕಡಿಮೆ ಕ್ವಾಂಟಿಟಿ ಯಾಕಂದರೆ ಸುಮಾರು ಒಂದು ಕೆ ಜಿ ಆಗುವಂಥ ರೈಸ್ಗೆ ಇದು ಹೋಗುತ್ತೆ ಸೊ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತೆ ಒಂದು ಟೀ ಸ್ಪೂನ್ ಕಾಳು ನಿಮ್ಮ ಹತ್ರ ಕಾಳು ಇಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡುವಾಗ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೊಬೋದು ಈಗ ಕಾಲ್ ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಹಾಕೊತ ಇದ್ದೀನಿ ಸೊ ಕಾಲು ಟೀ ಸ್ಪೂನ್ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಕ್ವಾಂಟಿಟಿನೇ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕೆಲವರಿಗೆ ಸಾಸಿವೆ ಹಾಕಿದ್ರೆ ಕಹಿ ಬರುತ್ತೆ ಅನ್ನೋ ಅಂತ ಹೇಳ್ತಾರೆ ಸೊ ಈ ಥರ ಸಾಸಿವೆ ಹಾಕಿದ್ರೂ ನಿಮಗೆ ಪುಳಿಯೋಗರೆ ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷವರೆಗೂ ಫ್ರೈ ಮಾಡಿಕೊಂಡೆ ಆನಂತರ ಇದಕ್ಕೆ ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಮತ್ತು ಒಂದು ಟೀ ಸ್ಪೂನು ಕರಿ ಎಳ್ಳು ಮತ್ತು ಒಂದು ಟೀ ಸ್ಪೂನ್ ಬಿಳಿ ಕಲರ್ದು ಎಳ್ಳು ಹಾಕೊತಾ ಇದ್ದೀನಿ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಬೋದು ಸೊ ಸ್ವಲ್ಪ ಬ್ಲ್ಯಾಕದಾ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನಂದರೆ ನಿಮಗೆ ಪುಳಿಯೋಗರೆ ಪೌಡ್ರ್ ಇನ್ನೂ ಡಾರ್ಕಾಗಿ ಕಲರ್ ಬೇಕು ಅಂದರೆ ಇನ್ನೂ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಖಾರ ಬೇಕಂದ್ರೆ ಗುಂಟೂರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಬೀಜ ಇಳ್ದಿರೋದು ಅದು ಸಹನೂ ಹಾಕ್ಕೊಬೋದು ಇವತ್ತು ಸ್ವಲ್ಪ ಖಾರ ಕಡಿಮೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ಹೇಳಿದ್ದು ನಿಮಗೆ ಹುಣ್ಸೆಹಣ್ಣಿನ ಹುಳಿ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಂಡು ರಸ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೋಡಿ ಇದನ್ನು ಫ್ರೈ ಮಾಡಿದ್ದಾಯಿತು ಪೂರ್ತಿ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ನಾನು ಬಿಸಿ ಬಿಸಿ ಇರೋವಾಗ ಹೋದರೆ ಅದು ತರತರಿ ಬಂದ್ಬಿಡುತ್ತೆ ಪೂರ್ತಿ ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಈಗ ಅದೇ ಪಾತ್ರೆಗೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಪುಳಿಯೋಗರೆ ರೆಸಿಪಿ ಅಂದರೆ ಮೇಯ್ನ್ ಇದಕ್ಕೆ ಬೇಕಾಗಿರೋದು ಎಲ್ಲೆಣ್ಣೆ ಆದರೆ ಇವತ್ತು ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ಬೇಕಂದರೆ ನೀವು ಪೂರ್ತಿ ಎಲ್ಲೆನೆಲ್ಲೇ ಮಾಡ್ಕೊಬೋದು ಅಥವಾ ಕಡಲೆ ಬೀಜ ಎಣ್ಣೆದಲ್ಲೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಅದೇ ಕೆಲವ್ರಿಗೆ ಅದು ಈಟ್ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ ಅಥವಾ ಅಂಥವ್ರಿಗೆ ಸೆಟ್ ಆಗೋದಿಲ್ಲ ಅದಕ್ಕೆ ನಾರ್ಮಲ್ ಎಣ್ಣೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಂದರೆ ಒಂದು ಮೂರು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಯಾಕಂದರೆ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂತೀನಿ ಮುಂಚೆನೇ ನೀವು ಗೊಜ್ಜಲ್ಲಿ ಹಾಕ್ಬಿಟ್ರೆ ಎಲ್ಲ ಮೆತ್ತ ಮೆತ್ತಿಗೆ ಆಗ್ಬಿಡುತ್ತೆ ತಿನ್ನೋದಕ್ಕೆ ಆ ಥರ ಚೆನ್ನಾಗಿರೋದಿಲ್ಲ ಮತ್ತೆ ಕ್ರಿಸ್ಪಿಯಾಗೂ ಇರೋದಿಲ್ಲ ಈಗ ಅದನ್ನೆಲ್ಲ ಒಂದು ಮೂರು ನಿಮಿಷ ಫ್ರೈ ಮಾಡಿದ ಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಈಗ ಅದೇ ಪಾತ್ರೆಗೆ ನಾನು ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ನೀವು ಬೇ ಟೈಮ್ ಇಲ್ಲ ಅನ್ನೋದಾದರೆ ಕಡಲೆ ಬೀಜ ಇದರಲ್ಲೇ ಹಾಕೋಬೋದು ಕೆಲವ್ರಿಗೆ ಮೆತ್ತ ಇದ್ದರೆ ಇಷ್ಟ ಆಗುತ್ತೆ ಅನ್ನೋರು ಕೂಡ ಹಾಕೊಬೋದು ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಣಗಿದ ಐದು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಇದು ಒಂದು ಐದು ಐದು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಒಗ್ಗರಣೆಯಲ್ಲಿ ಹಸಿ ಮೆ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಕೂಡ ಹಾಕ್ಕೊಬೋದು ಒಂದೆರಡರಿಂದ ಮೂರು ಹಾಕ್ಕೊಬೋದು ಇದೆಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಒಂದು ಕಾಲ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಿಂಗ್ ಹಾಕ್ತಾಯಿದ್ದೀನಿ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಪುಳಿಯೋಗರೆ ಅಂತಲ್ಲ ಎಲ್ಲ ರೆಸಿಪಿಗೂ ಹಿಂಗನ್ನ ಯೂಸ್ ಮಾಡದೆ ನಮಗೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರನೇ ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಥರ ನೀರಿನ ಅಂಶ ಹಾಕಿದಾಗ ಒಗ್ಗರಣೆ ಜಾಸ್ತಿ ಎಗರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ಹುಳಿ ಗೊಜ್ಜನ್ನ ಹಾಕ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಲಿಕ್ವಿಡಾಗೇ ಇರಬೇಕು ಆನಂತರ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕಾಗುತ್ತೆ ಇವಾಗ ಫ್ಲೇಮ್ನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಸೊ ನೀವು ಮತ್ತೆ ಬೇಕಂದ್ರೆ ನೋಡಿ ಹಾಕ್ಕೊಬೋದು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರ್ಶನ ಪುಡಿನೂ ಸ್ವಲ್ಪ ಕಲರ್ ಆಗಿರಲಿ ಅಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನು ಸೊ ಸ್ವಲ್ಪ ನಾನು ಯಾವಾಗ ಮಾಡ್ದೇನೂ ನಿಮಗೆ ಗೊತ್ತಿರುತ್ತಲ್ಲ ಏನಾದರೂ ಒಂದು ಡಿಫ್ರೆಂಟು ಚೇಂಜಸ್ ಮಾಡ್ತಾಯಿರ್ತೀನಿ ಅದೇ ರೀತಿಯೇ ಇವತ್ತು ಮಾಡ್ತಾ ಇರೋದು ನಿಮಗೆ ಇದೆಲ್ಲ ಆಪ್ಷನಲ್ಲು ಖಾರದ ಪುಡಿ ಕೂಡ ಹಾಕ್ಕೊಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಒಂದು ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಮಧ್ಯದಲ್ಲಿ ಇದು ನೀವು ಸೌಟಿಂದ ಒಂದು ಎರಡು ಮೂರು ಸರಿ ತಿರುಗಿಸ್ತಾ ಇರಬೇಕು ತಲೆ ಹಿಡಿಬಾರ್ದು ಪೂರ್ತಿ ಎಣ್ಣೆ ಬಿಟ್ಟಿರಬೇಕು ಇವಾಗ ನೋಡ್ತಾ ಇರ್ಬೋದು ಗೊಜ್ಜೆ ಯಾವ ಕಲರಲ್ಲಿದೆ ಅಂತ ಪೂರ್ತಿ ಎಣ್ಣೆ ಬಿಟ್ಟಿದೆ ನಾವು ಹಾಕಿರೋ ಅಂಥ ಒಂದೂವರೆ ನೀರು ಬಂದು ಅರ್ಧ ಕಪ್ ಆಗೋಷ್ಟು ಗೊಜ್ಜಾಗಿದೆ ಸೊ ಇವಾಗ ಬಂದ್ಬಿಟ್ಟು ನಾನು ಫ್ರೈ ಮಾಡಿದಂಥ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಒಂದು ತರ್ಟಿ ಸೆಕೆಂಡು ಆನಂತರ ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಇದು ಸ್ವಲ್ಪ ತಣ್ಣಗಾಕ್ಬಿಡಣ ತಣ್ಣಗಾದ ಮೇಲೆ ನಾವು ಮಾಡಿರೋಂಥ ಅನ್ನಕ್ಕೆ ಕಳ್ಸ್ಕೊಳ್ಳೋಣ ಬಿಸಿ ಬಿಸಿ ಮಾ ಕಲಿಸೋಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಲ್ಲೆಣ್ಣೆ ನಾನು ಯಾವಾಗ ಅಷ್ಟೇ ಮನೇಲಿ ಏನಾದರೂ ತರಕಾರಿ ಫ್ರೈ ಅಥವಾ ಏನಾದರೂ ನಾನ್ ವೆಜ್ ರೆಸಿಪಿ ಮಾಡಿದಾಗ ಅಥವಾ ಈ ಥರ ಏನಾದರೂ ರೈಸ್ ಐಟಮ್ ಮಾಡಿದಾಗ ಎಲ್ಲೆಣ್ಣೆ ಯೂಸ್ ಮಾಡ್ತಾ ಇರ್ತೀನಿ ಯಾವಾಗ ಒಂದೇ ಥರ ಎಣ್ಣೆ ಯೂಸ್ ಮಾಡಬಾರ್ದು ಸ್ವಲ್ಪ ಕಡಲೆ ಕಡಲೆಕಾಯಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಆ ಥರ ಮಿಕ್ಸ್ ಮಾಡ್ತಾಯಿರಿ ಆವಾಗ ಎಲ್ತು ಕೂಡ ಒಳ್ಳೇದು ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ಸೊ ನಾನು ಮನೇಲಿ ಎಲ್ಲ ಥರ ಎಣ್ಣೆ ಇಟ್ಕೊಂಡಿರ್ತೀನಿ ವೀಡಿಯೋಗೋಸ್ಕರ ಮಾತ್ರ ನಾನು ಜಾಸ್ತಿ ತೋರ್ಸೋಕೆ ಹೋಗೋದಿಲ್ಲ ನಾರ್ಮಲ್ ಎಣ್ಣೆದಲ್ಲಿ ಮಾಡ್ತೀನಿ ಈಗ ನಾವು ಮಾಡಿರೋಂಥ ಅನ್ನಕ್ಕೆ ನಾನು ಒಂದುವರೆ ಟೇಬಲ್ ಸ್ಪೂನು ಈ ಪುಡಿ ಹಾಕೊತಾ ಇದ್ದೀನಿ ಉಳ್ದಿರೋಂಥ ಪುಡಿನ ನೀವು ಒಂದು ಹೇರ್ ಟೆಟ್ ಬಾಕ್ಸಲ್ಲಿ ಹಾಕಿಟ್ಕೊಬೋದು ಮತ್ತೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊತಾ ಇದ್ದೀನಿ ಈ ಥರ ಸ್ಪೂನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗೋದಿಲ್ಲ ಜಾಸ್ತಿ ಹಾಕಿದ್ರೆ ಯಾಕಂದರೆ ಅದು ಸಪ್ರೇಟಾಗಿ ಹುಳಿ ಇರುತ್ತಲ್ವ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನೋಡ್ಕೊಂಡು ಹಾಕೊಳ್ಳೋಣ ಪುಳಿಯೋಗರೆಗೆ ಜಾಸ್ತಿ ಡಾರ್ಕಾಗಿ ಬೇಕು ಅಂದರೆ ನೀವು ಗೊಜ್ಜು ಜಾಸ್ತಿ ಹಾಕ್ಕೊಬೋದು ಅಥವಾ ನಿಮಗೆ ಸ್ಪೈಸಸ್ ಪೌಡರ್ ನಾನು ಏನು ಮಾಡಿದ್ನೋ ಅದು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಈ ಗೊಜ್ಜನ್ನು ಸಹ ಅಷ್ಟೇ ನೀವು ಒಂದು ಹೇಟೆಡ್ ಪಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಅಥವಾ ಹೊರ್ಗಡೆ ಕೂಡ ನೀವು ಹದಿನೈದು ದಿವಸ ಅಥವಾ ಒಂದು ತಿಂಗಳವರೆಗೂ ಇಟ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೊಬೋದು ಅಥವಾ ನೀವು ಹಬ್ಬಗಳಲ್ಲಿ ಪ್ರಸಾದ ಥರನೂ ಮಾಡ್ಕೊಬೋದು ಆಲ್ರೆಡಿ ನಾನು ತುಂಬ ವೆರೈಟಿ ಆಫ್ ತೋರಿಸಿದ್ದೀನಿ ರೈಸ್ ವೆರೈಟಿ ಏನಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಬೇಕಾಗಿರುವಂಥ ಡೆಕೊರೇಷನ್ ಐಟಮ್ ಎಲ್ಲ ನಾನು ರೇಖಾ ಟ್ಯಾಲೆಂಟ್ ಚಾನಲಲ್ಲಿ ತೋರಿಸಿದ್ದೀನಿ ಅಲ್ಲಿ ಕೂಡ ಹೋಗಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ ಖಂಡಿತ ಇವತ್ತು ತೋರಿಸಿರೋಂಥ ಇದೊಂದು ಸಿಂಪಲ್ ಪುಳಿಯೋಗರೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ನಿಮ್ಮ ಮನೇಲಿ ಕೂಡ ಯಾವಾಗ ಬೇಕಾದ್ರೂ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ಮಾಡಿಬಿಟ್ಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟದ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸ್ದಾಗಿ ರೇಖಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು